ವಿಜಯಪುರದ ನಡೆದಾಡುವ ದೇವರೆಂದು ಹೆಸರುವಾಸಿಯಾಗಿರುವ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಯಾವಾಗಲೂ ಒಂದು ಮಾತು ಹೇಳುತ್ತಾರೆ. ಏಳು ಜನ್ಮದ ಪುಣ್ಯದ ಫಲ ಇದ್ದವರು ಮಾತ್ರ ಸೈನಿಕರಾಗುವ ಸೌಭಾಗ್ಯ ದೊರೆಯುತ್ತದೆ ಎಂದು. ಅಂಥ ಸೌಭಾಗ್ಯವಂತವರಲ್ಲಿ ಒಬ್ಬರಾಗಿರುವರು ಆಂಚೋಡು ಗೋಪಾಲಕೃಷ್ಣರವರು. ಇವರ ಸೈನಿಕದ ಅನುಭವದ ಕುರಿತು ಕ್ಷಮತೆ ಎಂಬ ಪುಸ್ತಕ ಪ್ರಕಾಶಿಸಲು ನಮಗೆ ಅವಕಾಶ ಮಾಡಿಕೊಟ್ಟ ಈ ನಾಡಿನ ಪ್ರಸಿದ್ಧ ಲೇಖಕರು ಹಾಗೂ ಚಿಂತಕರಾದ ಅರವಿಂದ ಚೊಕ್ಕಾಡಿಯವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕ್ಷಮತೆ ಕೃತಿ ಸೈನಿಕ ಅನುಭವದ ಜೊತೆಗೆ ಹೊಸದಾಗಿ ಸೈನಿಕರಾಗುವವರಿಗೆ ಮಾರ್ಗದರ್ಶನ ಮಾಡುತ್ತದೆ ಮತ್ತು ಸೇವೆಯ ನಂತರ ನಿವೃತ್ತಿ ಜೀವನ ಸಮಾಜಮುಖಿಯಾಗಿ ಯಾವ ರೀತಿ ರೂಪಿಸಿಕೊಳ್ಳಬೇಕು ಎಂಬುದಕ್ಕೆ ಗೋಪಾಲಕೃಷ್ಣರವರ ನಿವೃತ್ತಿ ಜೀವನ ಸಾಕ್ಷಿಯಾಗಿದೆ. ಕನ್ನಡದಲ್ಲಿ ಸೇನಾ ಅಧಿಕಾರಿಗಳ ಕುರಿತು ಸಾಕಷ್ಟು ಪುಸ್ತಕಗಳು ಇರುವವು. ಆದರೆ ಒಬ್ಬ ಸಾಮಾನ್ಯ ಸೈನಿಕರ ಅನುಭವದ ಕುರಿತು ಪುಸ್ತಕಗಳು ಅಪರೂಪ. ಅಂಥ ಅಪರೂಪದ ಈ ಕ್ಷಮತೆ ಪುಸ್ತಕ ಓದುಗರಾದ ತಾವೆಲ್ಲರೂ ತುಂಬು ಮನಸ್ಸಿನಿಂದ ಸ್ವಾಗತಿಸಿ ಬೆಂಬಲ ನೀಡುತ್ತಾರೆಂದು ಭಾವಿಸುತ್ತೇನೆ.